ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ನ ಸೂಪರ್ ಸಂಡೇ ವಿತ್ ಸುದೀಪ ನಡ್ಸ್ಕೊಳಕ್ಕೆ ಕಿಚ್ಚ ಸುದೀಪ್ ಸರ್ ಇಲ್ಲ ಇವತ್ತು. ಸೊ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗ್ತಾ ಇಲ್ಲ ಅವರು. ಆ್ಯಂಡ್ ಅದನ್ನು ನಡ್ಸ್ಕೊಳ್ಳೋಕ್ಕೆ ಮಾತಿನ ಮಲ್ಲ ಸೃಜನ್ ಲೋಕೇಶ್ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ವಾರ ನಾಮಿನೇಷನಲ್ಲಿ ಈಗ ಆಲ್ರೆಡಿ 9 ಜನ ತಗೊಳಕೊಂಡಿದ್ದಾರೆ. ಆ 9 ಜನದಲ್ಲಿ ಒಬ್ಬರನ್ನ ಮನೆಗೆ ಕರ್ಕೊಂಡು ಹೋಗೋ ಟೈಮು. ಸೊ ಸೃಜನ್ ಲೋಕೇಶ್ ಅವರು ಬಂದಿರೋದೇ ಅದಕ್ಕೋಸ್ಕರ. ಸೊ ಯಾರು ಹೋಗ್ಬೋದು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಗೈಸ್, ಯೋಗರಾಜ್ ಭಟ್ ಅವರು ನಡೆಸ್ಕೊಟ್ಟಂತಹ ನಿನ್ನೆ ಎಪಿಸೋಡು ನಿಮಗೆ ಇಷ್ಟ ಆಯ್ತಾ ಇಷ್ಟ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತಿನ ಪ್ರೊಮೋ ಕಡೆ ಕಾನ್ಸಂಟ್ರೇಷನ್ ಮಾಡೋದಾಗಿದ್ರೆ ಸುಜನ್ ಲೋಕೇಶ್ ಅವರು ಮನೆ ಒಳಗಡೆ ಎಂಟ್ರಿನ ಕೊಡ್ತಾರೆ ಇವತ್ತಿನ ಪ್ರೊಮೋದಲ್ಲಿ. ಆ್ಯಂಡ್ ಒಳಗಡೆ ಬಂದಿದ ನಂತರ ಏನಾಗುತ್ತೆ, ಒಂದು ಟಾಸ್ಕ್ಗಳನ್ನ ಕೊಡ್ತಾರೆ ನಮ್ಮ ಮಾತಿನ ಮಲ್ಲ ಅಂತಲೇ ಹೇಳ್ಬೋದು. ಸೊ ಎರಡು ಟಾಸ್ಕ್ಗಳಲ್ಲಿ ಯಾರು ಮೇ ಬಿ ಲಾಸ್ಟ್ ಬರ್ತಾರೋ ಅವ್ರಿಗೆ ಇಲ್ಲಿಂದ ಮನೆಯಿಂದ ಆಚೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಪ್ರಕಾರ ಜನರು ವೋಟಿಂಗ್ ಕೂಡ ಕೌಂಟಿಂಗ್ ಆಗುತ್ತೆ ಮೇ ಬಿ. ಸೊ ನಿಮ್ಗೆ ಗೊತ್ತಿದೆ ಯಾರು ಆಚೆ ಹೋಗ್ತಾರೆ ಅಂತ, ಅದು ನಾವು ಬಾಯಲ್ಲಿ ಹೇಳಂಗಿಲ್ಲ. ಫಸ್ಟ್ ಗೆದ್ದಿದ್ದು ಹಂಸ ಅವರು. ಸೊ ಅವ್ರದ್ದು ಒಂದು ಏನೋ ಪೋಸ್ಟರ್ ತರ ಕೆಳಗಡೆ ಬೀಳುತ್ತೆ. ಸೊ ಅವ್ರು ವಿನ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಆ್ಯಂಡ್ ಮಾನಸ್ ಅವರು ಈ ಪ್ರೊಮೋದಲ್ಲಿ ಅಳ್ತಾ ಇದ್ದಾರೆ, ಮೇ ಬಿ ಸೃಜನ್ ಲೋಕೇಶ್ ಅವರು ಏನೋ ಹೇಳಿರ್ತಾರೆ ಅಂದರೆ ಲೈಕ್ ಜನರು ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ಸೊ ಜನ ಹಿಂಗಂತಾ ಇದ್ದಾರೆ ಅಂತ ಏನೋ ಹೇಳಿರ್ತಾರೆ. ಸೊ ನೆನೂ ಕೂಡ ಯೋಗರಾಜ್ ಭಟ್ ಅವರು ಲೈಕ್ ನೀವು ಮಾಡ್ತಾರೆ ಸರಿ ಇಲ್ಲ ಅಂತ ಲೈಕ್ ಜನರ ಪರವಾಗಿ ಒಂದಷ್ಟು ಪಾಯಿಂಟ್ಗಳನ್ನ ನೋಟ್ ಡೌನ್ ಮಾಡ್ಕೊಬಂದು ಅವ್ರಿಗೆ ಹೇಳಿದ್ರು. ಸೊ ಅಲ್ಲೂ ಕೂಡ ಎಲ್ಲೋ ಕಡೆ ಹತ್ರು ಅಂತಲೇ ಹೇಳ್ಬೋದು. ಬಟ್ ಇವತ್ತೂ ಕೂಡ ಅಳ್ತಾ ಇದ್ದಾರೆ. ಸೊ ನೋಡಬೇಕು ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಎತ್ತಕತ್ತೆ ಅಂತ. ಆ್ಯಂಡ್ ಇನ್ನೊಂದು ಏನಂತಂದರೆ, ಎಲಿಮಿನೇಟ್ ಆದ ವ್ಯಕ್ತಿನ ಕರ್ಕೊಂಡು ಹೋಗೋಕೆ 2 ಕಾರ್ ಬರುತ್ತೆ ಈ ಮನೆಗೆ. ಸೊ ಯಾರು ಹೋಗ್ತಾರೆ ಅಂತ ಕಾರ್ ನೋಡಬೇಕಾಗತ್ತೆ, ವೆಯ್ಟ್ ಮಾಡಿ. ಸೊ ಎರಡು ಕಾರಲ್ಲಿ ಒಬ್ಬೊಬ್ಬರನ್ನ ಕುಂಡಿಸ್ಕೊಂತಾರೆ ಲಾಸ್ಟ್. ಮೇ ಬಿ ನನಗನ್ಸಿರೋ ಪ್ರಕಾರ ಈ ಸತಿ ನೀವು ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರಲ್ಲ ಅವರೇ ಹೋಗೋದು, ಫಿಕ್ಸ್ ಆಗಿದೆ ಆಲ್ರೆಡಿ. ಬಟ್ ನಾನು ಹೇಳೋದು ಬೇಡ. ಆ್ಯಂಡ್ ಗೈಸ್, ಇನ್ನೊಂದು ಗೊತ್ತಿರೋ ಹಾಗೆ ಮಾನಸ್ ಅವರು ಒಂದೇ ಒಂದು ಕ್ವಶನ್ನ ಹತ್ಕೊಂಡು ಕೇಳ್ತಾರೆ, ನಾನು ನಿಮ್ಮ ಮನೇಲಿ ಏನು ಮಾಡಿಲ್ಲೋ ಅಂತ. ಏನು ಮಾಡಿದೆ ಪಾಪ ಅವ್ರು ರಾಜ್ಕೋದ್ರಾಜ್. ಮನೆಯಲ್ಲಿ ಕಾಂಟ್ರಿಬ್ಯೂಷನ್ ಅನ್ನೋದು ತುಂಬ ಎಲ್ಲ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಹೇಳ್ತಿರೋದು ಅಡುಗೆಯಿಂದ ಟಾಸ್ಕಿಂದ ಆ್ಯಂಡ್ ಮೋರ್ ಓವರ್ ಅವರ ವ್ಯಕ್ತಿತ್ವ ಆಟ ಇದೆ. ಆಲ್ರೆಡಿ ಬಿಗ್ ಬಾಸ್ ಅವರು ಕಿಚ್ಚ ಸುದೀಪ್ ಸರ್ ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ, ನಿಮ್ಮ ವ್ಯಕ್ತಿತ್ವನ ನೀವು ತೋರಿಸ್ಕೊಳ್ಳಿ ಅಂದರೆ. ಅವರು ಏನು ನಿನ್ನೆ ಏನು ಎಪಿಸೋಡಲ್ಲಿ ಹೇಳಕ್ಕೆ ಹೋದ್ರು ಅಂತಂದರೆ, ನಾನು ನಮ್ಮ ಅಕ್ಕನ ಮನೆಯಲ್ಲೂ ಇಲ್ಲಾಂದ್ರೆ ನಮ್ಮ ಅಕ್ಕ ತಂಗಿ ಜೊತೆನೂ ಹಿಂಗೆ ಮಾತಾಡ್ತೀನಿ, ನಾನು ಮನೆಯಲ್ಲಿ ಮಾತಾಡ್ತೀನಿ. ಅದು ನಿಮ್ಮ ಮನೆಯಲ್ಲಿರಬೇಕು. ಇದು ಬಿಗ್ ಬಾಸು ನಿಮ್ಮ ಮನೆಯಲ್ಲ, ನಿಮ್ಮ ಮನೆ ಇನ್ ದ ಸೆನ್ಸ್ ನಿಮ್ಗೆ ಅಕ್ಕಪಕ್ಕ ಇರೋರು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ಇಲ್ಲಿ ನಿಮ್ಮ ಅಕ್ಕಪಕ್ಕ ಇರೋರು, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಅಲ್ಲ ಅವರು. ಅವರು ಬಂದು ಸ್ಟ್ರೇಂಜರ್ ಇರ್ತಾರೆ, ಕೆಲವರು ಔಟ್ಸೈಡಿಂದನೂ ಪರಿಚಯ ಇರ್ತಾರೆ. ಬಟ್ ಹಾಗಂತ ಸಲಿಗೆ ತೊಗೊಳ್ಳೋಕೆ ಹೋಗ್ಬಾರ್ದಲ್ವಾ? ಸೊ ನಾ ಅದನ್ನು ನೋಡಿಕೊಂಡು ಇತಿ ಮಿತಿಲಿ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ಕೊಡಬೇಕು. ಕೋಪ ಬಂದಾಗ ಯಾವ ರೀತಿ ತಾಳ್ಮೆಯಿಂದ ನಾವು ಅವ್ರನ್ನ ವರ್ತಿಸಿ ಅವ್ರನ್ನ ಕನ್ವೆನ್ಸ್ ಮಾಡಬೇಕು, ಅದೇ ಬಿಗ್ ಬಾಸ್ನ ಆಟ. ಸೊ ಆ ವ್ಯಕ್ತಿತ್ವನ ಕನ್ವೆನ್ಸ್ ಮಾಡೋ ತೋರಿಸ್ತಾರೆ ಗೊತ್ತಾ, ಅದನ್ನು ನಾವು ನೋಡಿ ಇಷ್ಟಪಟ್ಟು ಅವ್ರಿಗೆ ವೋಟ್ ಹಾಕಿ ಅವ್ರನ್ನ ಗೆಲ್ಸೋ ರೀತಿ ಇರಬೇಕು. ಆ ರೀತಿ ನಡೆದ್ರೆ ಬಿಗ್ ಬಾಸ್ ಆಟ ಅಂತ ನಮಗೆಲ್ಲೋ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೃಜನ್ ಲೋಕೇಶ್ ಅವರು ಬಂದಿರೋದು ಎಲ್ಲೋ ಒಂದು ಕಡೆ ನಮ್ಗೆ ಸ್ವಲ್ಪ ಖುಷಿ ತಂದಿದೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಹೇಳೋದೇ ಬೇಡ, ಅವ್ರ ಮಾತಿನ ಮಲ್ಲ ಅಂತ ಗೊತ್ತು ಎಲ್ಲರೂ. ಅವರಂದ್ರೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಬಟ್ ಸ್ಟಿಲ್ ನಾಟ್ ಅಪ್ ಟು ದಿ ಮಾರ್ಕ್ ಅಂತ ಹೇಳ್ತಾರಲ್ಲ. ಸುದೀಪ್ ಸರ್ ಇದ್ದಾಗ ಎಷ್ಟು ಕಾಮಿಡಿ ಸಿಗ್ತಾ ಇತ್ತು. ಸೊ ಅಲ್ಲಿ ತನಕ ಮುಟ್ಟಲ್ಲ ಅಂತ ಎಲ್ಲೋ ಒಂದ್ ಕಡೆ ಬೇಜಾರು. ಆ್ಯಂಡ್ ಬಂದ ತಕ್ಷಣವೇ ನಾನು ನೋಡಿದೆ ಧರ್ಮಕೀರ್ತಿರಾಜ್ ಅವರು ಹೋಗಿ ಫುಲ್ ಹಗ್ ಮಾಡ್ತಾರೆ. ನಾನು ಇದ್ಯಾಕಪ್ಪ ಸಡನ್ ಆಗಿ ಅನ್ಕೊಂಡ್ರೆ, ಓ ನೆನಪಾಯ್ತು ಅವಾಗ ಫಸ್ಟ್ ಫಿಲಮು ಇವ್ರ ಜೊತೆ ಮಾಡಿದ್ ಇವರೇ ಅಲ್ವಾ ನವಗ್ರಹ. ನವಗ್ರಹ ಸೊ ಹಂಗಾಗಿ ಫುಲ್ ಕುಚಿಕೋ ಕುಚಿಕೋ ಆಗಿರ್ತಾರೆ ಆ ಟೈಮಲ್ಲಿ. ಆ ಟೈಮಿಂದನೂ ಪರಿಚಯ ಇರ್ತಾರೆ. ಬಟ್ ಸ್ಟಿಲ್ ಸುಜನ್ ಲೋಕೇಶು ಎಲ್ಲರಿಗೂ ಕ್ಲೋಸ್ ಇರ್ತಾರೆ, ಯಾಕಂದ್ರೆ ಇಂಡಸ್ಟ್ರಿಲಿ ಇರೋರು. ಅವರು ತುಂಬ ಕ್ಲೋಸ್ ಆಗಿರ್ತಾರೆ ನಾನು ನೋಡಿರೋ ಮಟ್ಟಿಗೆ. ಹೌದು. ಇನ್ನೊಂದೇನಪ್ಪ ಅಂತಂದ್ರೆ ಈ ಇದ್ರಲ್ಲಿ ನೋಡಬೇಕು ಅಂತಂದ್ರೆ, ಮೋಕ್ಷಿತ್ ಅವರು ತ್ರಿವಿಕ್ರಮ್ ಅವ್ರಿಗೆ ಒಂದು ಕಾರ್ಡನ್ನ ಕೊಡ್ತಾರೆ, ಒಂದು ನಾಮಿನೇಷನ್ಗೇನೋ ಇಲ್ಲಾಂದ್ರೆ ಏನೋ ಒಂದು ರೀಸನ್ ಇರುತ್ತೆ. ಅದೇನಪ್ಪ ಅಂತಂದ್ರೆ, ಏನಕ್ಕೆ ಆಚೆ ಕಡೆ ಹೋಗ್ಬೇಕು ಅಂತ ಅವರು. ಅವರು ಯಾಕೆ ಆಚೆ ಕಡೆ ಹೋಗ್ಬೇಕು ಅಂತಂದ್ರೆ, ಈ ಮನೆಯಲ್ಲಿ ಸ್ವಲ್ಪ ಜನನ ಗುಂಪು ಕಟ್ಕೊಂಡು ಯಾರು ಆಚೆ ಕಳಿಸ್ಬೇಕು ಅಂತ ನಾಮಿನೇಷನ್ ಮಾಡೋದಕ್ಕೆ ಒಂದು ಪ್ಲಾನ್ ನಡೆಸ್ತಾರೆ ಅಂತ ಹೇಳ್ತಾರೆ. ಬಟ್ ಮೋಕ್ಷಿತ ಅವರು ನನಗೆಲ್ಲೋ ಒಂದ್ ಕಡೆ ಇದರಲ್ಲಿ ತಪ್ಪಿತ್ತು ಅಂತ ಅನ್ಸುತ್ತೆ. ಅದು ಕಾರಣ ಕೊಟ್ಟಿರೋದು ಯಾಕೆ ಅಂತ ಹೇಳ್ತೀನಿ, ಅವರು ಅಗ್ರೆಷನ್ ಆಟ ಆಡ್ತಿದ್ರು, ಆತರ ಆಡಬಾರ್ದು ಅನ್ನೋದಕ್ಕೋಸ್ಕರ ತಿಳ್ಕೊಳ್ಳಿ ಒಂದು ನಾಮಿನೇಷನ್ ಮಾಡಬೇಕು ಅಂತ ಒಂದು ರೀಸನ್ ಕೊಟ್ಟಿದ್ದಿದ್ರೆ ಅವ್ರ ಬುದ್ಧಿವಂತಿಕೆ ನಾನು ಮೆಚ್ಕೊಂತಿದ್ದೆ. ಬಟ್ ಇಲ್ಲಿ ಏನ್ ಮಾಡಿದ್ರು, ಅವರು ಕೊಟ್ಟಿರೋ ರೀಸನ್ ಸರಿ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಇವರು ಗೌತಮಿ ಅವರು ಉಗ್ರ ಮಂಜು ಅವ್ರಿಗೆ ಮಾಡ್ತಾರದೇನೋ, ಉಗ್ರ ಮಂಜು ಅವ್ರು ಪ್ಲಾನ್ ಮಾಡೋರಿಗೆ ಅಂದ್ರೆ ಗುಂಪುಗಾರಿಗೆ ಗುಂಪು ಮಾಡ್ಕೊಂಡು ಯಾರೊಬ್ಬನ ಆಚೆ ಕಳಿಸ್ಬೇಕು, ವೀಕ್ ಇರೋರ್ನ ಆಚೆ ಕಳಿಸ್ಬೇಕು ಅನ್ನೋದು ಒಂದು ಸರಿ. ಇವಾಗ ಮೋಕ್ಷಿತ್ ಅವರು ಮೊನ್ನೆ ಪಾಪ ಧನರಾಜ್ ಅವ್ರನ್ನ ಅದೊಂದು ಸಿಲ್ಲಿ ರೀಸನ್ನು, ಇವರು ಬಾತ್ರೂಮ್ ಕ್ಲೀನ್ ಆಗಿದೆ ಅಂತ ಕೇಳ್ತಾರೆ, ಅವ್ರು ಅದಕ್ಕೆ ನೀವು ಇಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಹೇಳ್ತಾರೆ. ಪಾಪ ಆ ವ್ಯಕ್ತಿ ಜೋಕ್ ಆಗಿ ಹೇಳಿದ್ನ, ಇವರು ಅದನ್ನೇ ಒಂದು ನಾಮಿನೇಷನ್ಗೆ ಒಂದು ರೀಸನ್ ಕೊಡುವಂತ ಬೇಜಾರಾಯ್ತು ಅಂತ ಹೇಳ್ತಾರೆ. ಸಿ, ನಿಮಗ್ ಬೇಜಾರಾಗಿದ ರೀಸನ್ ಏನಿರ್ಬೇಕು ಅಂತಂದ್ರೆ, ಟಾಸ್ಕ್ ಆಡ್ತಾ ಅಲ್ವಾ, ಆಮೇಲೆ ಇಲ್ಲಾಂದ್ರೆ ಆ ವ್ಯಕ್ತಿ ನಿಮಗೆ ಏನಾದರೂ ಪರ್ಸ್ನಲ್ ಆಗಿ ಬಂದ್ಬಿಟ್ಟು, ಇಲ್ಲ ಈಗ ನಾನು ಎಕ್ಸಾಂಪಲ್ ಹೆಂಗೆ ಕೊಡ್ತೀನಿ ಅಂತಂದ್ರೆ, ತ್ರಿವಿಕ್ರಮ್ ಅವರು ಉಗ್ರ ಮಂಜು ಅವ್ರಿಗೆ ಒಂಥರ ರಫ್ ಹ್ಯಾಂಡ್ಲಿಂಗೇ ಮಾಡಿದ್ರು ಅಂತಲೇ ಹೇಳ್ಬೋದು. ಅದಕ್ಕೆ ರೀಸನ್ ಕೊಡಲಿ, ಬಟ್ ಇವ್ರು ಅದನ್ನ ಬಿಟ್ಬಿಟ್ಟು ಗುಂಪುಗಾರಿಕೆ ಮಾಡಿಕೊಂಡು ನಮ್ಮನ್ನ ನಾಮಿನೇಟ್ ಮಾಡ್ತಾರೆ ಅಂತ ನಾವು ನಿಮ್ಮನ್ನ ನಾಮಿನೇಟ್ ಮಾಡ್ತೀವಿ ಅಂತಂದ್ರೆ,
ಸಿ ಇಟ್ಸ್ ನಾಟ್ ಗುಡ್. ಇಲ್ಲ ರೀಸನ್ ಹೇಳ್ಬೇಕಾದ್ರೆ ಹೆಂಗಿರ್ಬೇಕು ಅಂತಂದ್ರೆ ನಾನು ಕಿಂಗ್ ಅಪ್ಪ, ನಾನು ಕಿಂಗ್ ತರನೇ ರೀಸನ್ ಕೊಡ್ತೀನಿ ಅಂತ ಹೇಳ್ಬೇಕು. ಬಟ್ ಇವ್ರು ಏನ್ ಮಾಡ್ತಾ ಇದ್ರೆ, ಇವರು ಗುಂಪು ಕರ್ಗೆ ಮಾಡ್ತಾ ಇದಾರೆ, ಅವರು ಗುಂಪು ಕರ್ಗೆ ಮಾಡ್ತಾ ಇದಾರೆ, ಬಟ್ ಅದು ರೀಸನ್ ಅಲ್ಲ. ಹೌದು. ಸೊ ನನಗೆಲ್ಲ ಒಂದ್ ಕಡೆ ಮೋಕ್ಷಿತ್ ಅವ್ರು ಹೇಳಿದ್ದು ತಪ್ಪಿತ್ತು ಅಂತ ಅನ್ಸುತ್ತೆ. ತ್ರಿವಿಕ್ರಮ್ ಅವ್ರ ಪರವಾಗಿ ಲಕ್ಷಣ ತ್ರಿವಿಕ್ರಮ್ ಅವ್ರ ಪರವಾಗಿ ನಿಂತ್ಕೊಂತೀನಿ. ಯಾಕಂದ್ರೆ ರೀಸನ್ ಕೊಡ್ಬೇಕಾಗಿದ್ದು ಎರಡ್ ತರ ರೀಸನ್ ಕೊಡ್ಬೇಕಾಗಿತ್ತು. ಒಂದ್ ಬಂದ್ಬಿಟ್ಟು ನೀವು ತುಂಬಾ ಅಗ್ರೆಷನ್ ಆಗಿ ಆಡ್ತಾ ಇದ್ದೀರಾ, ಅದನ್ನ ಆಡೋದ್ ತಪ್ಪು ಯಾರಿಗಾದ್ರು. ಯಾಕಂದ್ರೆ ಈ ಟಾಸ್ಕ್ ಅಲ್ಲೂ ಅಷ್ಟೇ, ಆ ಹಿಂದಿನ ಟಾಸ್ಕ್ ಅಲ್ಲೂ ಅಷ್ಟೇ, ಅದೇ ಮಾಮೂಲಿ ತಳ್ಕೊಂಡು ಹೋಗೋ ಟೈಮಿಂಗ್ ಲಾಪ್ಸ್ ಬರುತ್ತೆ ಗೊತ್ತಾ. ಸೊ ಅದರಲ್ಲೂ ನನ್ನ ಬೋನ್ ಡಿಸ್ಲೊಕೇಟ್ ಮಾಡ್ಬಿಡ್ಬೋದಾಗಿತ್ತು ಅಂತ ಒಂದು ಮಾತು ಬರುತ್ತೆ. ಫಸ್ಟ್ ಆಫ್ ಆಲ್ ಆ ಮಾತು ಬರಲೇಬಾರ್ದು. ಯಾಕಂದ್ರೆ ಇಂಡಸ್ಟ್ರಿ ಒಳಗಡೆ ಇರೋರು ಏನೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಅಗ್ರೆಷನ್ ಗೇಮ್ ಮಾಡಕ್ಕೆ ಹೋದಾಗ ಅವ್ರ ಬಾಯಲ್ಲಿ ಬಂದಿದೆ ಅಂತಂದ್ರೆ ತಲೆಯಲ್ಲಿ ಇರುತ್ತೆ. ಸಮಟೈಮ್ಸ್ ಫ್ಲೋ ಕಳ್ಕೊಂಡು ಇಲ್ಲ ಕೂಲ್ನ ತನ್ನ ಆಂಗರ್ನ ಕಳ್ಕೊಂಡು ಮಾಡ್ಬಿಟ್ರೆ ಯಾರು ಪ್ರಾಬ್ಲಮ್ ಆಗುತ್ತೆ? ಹೌದು ಅಲ್ವಾ, ಜೀವನ ಮುಂದೆ ಇದಾದ್ಮೇಲೆ ತುಂಬಾ ಇರುತ್ತೆ. ಸೊ ಬಿಗ್ ಬಾಸ್ ಒಂದೇ ಜೀವನ ಅಂತಲ್ಲ, ಬಿಗ್ ಬಾಸ್ ಇಂದ ಆಚೆ ಹೋದ್ಮೇಲೆ ಇನ್ನೊಂದು ಜೀವನ ತುಂಬಾ ಚೆನ್ನಾಗಿರುತ್ತೆ. 2-3 ವರ್ಷದವರೆಗೂ ಕೆಲಸ ಸಿಗುತ್ತೆ ಆಟೋಮೆಟಿಕ್ ಇವ್ರಿಗೆ. ಸೊ ಅದನ್ನ ತಲೆಯಲ್ಲಿ ಇಡ್ಕೊಬೇಕಾಗುತ್ತೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾಮಿನೇಷನ್ ಮಾಡಿದ್ರೆ ಅದೊಂದು ರೀಸನ್ ಇರ್ತಿತ್ತು. ಬಟ್ ಗುಂಪುಗಾರಿಕೆ ಮಾಡ್ತಾ ಇದಾರೆ, ಸಿಲ್ಲಿ ರೀಸನ್ ಇಟ್ಸ್. ನನಗದು ರೀಸನ್ ಇಷ್ಟ ಆಗಿಲ್ಲ. ನಿಮ್ಗೆ ಏನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಗೈಸ್, ಈಗ ಈ ವಾರ ಯಾರು ಮನೆಯಿಂದ ಆಚೆ ಹೋಗ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಸೊ ನಾವು ಅನ್ಕೊಂಡಿದ್ದೀವಿ ಆಲ್ರೆಡಿ ಕನ್ಫರ್ಮ್ ಗೈಸ್. ಬಟ್ ನೀವು ಒಂದ್ಸತಿ ಕಮೆಂಟ್ ಹಾಕಿ, ನಿಮ್ಗೆ ಏನ್ ರೀಸನ್ ಇಂದ ಆಚೆ ಹಾಕ್ಬೇಕು ಅವ್ರನ್ನ ಅಂತ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಬಟ್ ಎಲ್ಲೊಂದ್ ಕಡೆ ನನಗೆ ಹಂಸ ಅವರು ಸೇಫ್ ಆಗಿರೋದು ನೋಡ್ತಾ ಇದ್ರೆ, ಮೋಸ್ಟ್ಲಿ ಲಾಯಾ ಜಗದೀಶ್ ಅವ್ರ ಮನೆ ಒಳಗಡೆ ಕರ್ಸ್ಬೋದಾ ಅಂತ ಒಂದು ಕ್ವಶನ್ ಮೂಡ್ತಾ ಇದೆ. ಯಾಕಂತಂದ್ರೆ ಈಗ ಹಂಸ ಅವ್ರು ಇತ್ತು ಅಂತಂದ್ರೆ ಅವರಿಬ್ರು ಕಾಂಬಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮೇ ಬಿ ಹೇಳಕ್ಕಾಗಲ್ಲ ಇನ್ನ ಸುದೀಪ್ ಸರ್ಗೆ ಇನ್ನ ಕೇಳ್ಬಿಟ್ಟು ಮೇಲೆ ಹೇಳ್ಕೊಂತಾರ ಏನೋ ಗೊತ್ತಿಲ್ಲ. ವೇಟ್ ಮಾಡ್ಬೇಕಾಗಿ ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, 2 ಕಾರ್ ಬರುತ್ತೆ, ನಾನು ನೋಡ್ತಾ ಇದೀನಿ, ಅಬ್ಸರ್ವ್ ಮಾಡ್ತಾ ಇದೀನಿ. ಸೊ ಗೈಸ್, 2 ಕಾರಲ್ಲಿ ಮೇ ಬಿ ಇಬ್ರು ಕಂಟೆಸ್ಟೆಂಟ್ ಗಳು ಇರ್ತಾರೆ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಕನ್ಫ್ಯೂಷನ್ ಮಾಡ್ಬೇಕಲ್ಲಪ್ಪ ಇವ್ರನ್ನ, ಯಾರು ಆಚೆ ಹೋಗ್ತಾರೆ ಅಂತ. ಇಬ್ರು ಒಂಥರ ಯೋಚನೆ ಮಾಡಿ ಕಾರು, 2 ಕಾರು ಮೂವ್ ಆಗುತ್ತೆ. ಯಾವ್ದು ಕಾರು ಬಂದು ಒಂದು ನಿಂತ್ಕೊಳುತ್ತೋ ಒಳಗಡೆ ಮನೆ ಒಳಗಡೆ, ಅವರು ಸೇಫು, ಇನ್ ಮಿಗ್ದವ್ರು ಆಚೆ ಔಟು. ಸೊ ನನ್ನ ಅನ್ಸಿಕೆ ಪ್ರಕಾರ ಇಬ್ರು ಯಾರು ಇರ್ಬೋದು ಎಲಿಮಿನೇಷನ್. ಇನ್ನೊಂದು ಡೌಟ್ ಹೊಡಿತದೆ, ಒಂದ್ ಮೇ ಬಿ 2 ಕಾರಲ್ಲಿ ಯಾರಾದ್ರು ಇಬ್ರು ಎಂಟ್ರಿ ಕೊಟ್ಟು ಇಬ್ರನ್ನ ಇಲ್ಲಿಂದ ಎಕ್ಸಿಟ್ ಮಾಡ್ತಾರ, ಈ ತರ ಎಲ್ಲ ಕ್ವಶನ್ ಮೂಡ್ತದೆ. ಡಬಲ್ ಎಲಿಮಿನೇಷನ್ ಗೆ ಕಿಚಾ ಸುದೀಪ್ ಸರ ಇರಬೇಕು. ಸೊ ಸದ್ಯಕ್ಕೆ ಕಿಚಾ ಸುದೀಪ್ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಬರಲ್ಲ, ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ಮಾಹಿತಿ ಇದೆ, ನೋಡೋಣ ಗೈಸ್. ಬಟ್ ನನ್ನ ಅನ್ಸಿಕೆ ಪ್ರಕಾರ ನಿನ್ನೆ ಯೋಗರಾಜ್ ಭಟ್ ಎಪಿಸೋಡು ನನಗೇನು ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ. ಬಟ್ ಇವತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ನೋಡೋಣ. ಯಾಕಂದ್ರೆ ಸುಜನ್ ಲೋಕೇಶ್ ಅವರು ಒಂದು ಸ್ವಲ್ಪ ಕನೆಕ್ಟೆಡ್ ಇದಾರೆ, ಅಂಡ್ ಅವರು ಕೂಡ ಬಿಗ್ ಬಾಸ್ ನ ರನ್ನರ್ ಅಪ್ ಕೂಡ ಹೌದು. ಸೊ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ಶೋ ನಡೆಸ್ಕೊಳ್ತಾರೆ, ಅಂಡ್ ಯಾವ ರೀತಿ ಪ್ರೋಮೋಗಳನ್ನ ಇವತ್ತಿನ ಪ್ರೋಮೋ ಅಪ್ಡೇಟ್ ಮಾಡ್ತಾರೆ ಅಂತ. ಅಂಡ್ ನಿನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಯೋಗರಾಜ್ ಭಟ್ ಅವ್ರ ಮನೇಲೇ ಇದ್ದಂಗೆ ಟೆಲಿಕಾಸ್ಟ್ ನ ಕಟ್ ಮಾಡಿದ್ದಾರೆ. ಅದು ಎಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ಲೆಟ್ಸ್ ಸೀ ದಟ್ ಇವತ್ತು ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಅಂಡ್ ಇವತ್ತಿನ ಎಪಿಸೋಡ್ ಗೈಸ್ ಏನನ್ಸುತ್ತೆ ಫಸ್ಟ್ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಇಲ್ಲೆಲ್ಲ ಈ ಒಂದು ವಾರದ ಎಪಿಸೋಡ್ಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಏನು ಇಲ್ಲ ಗೈಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಿಗ್ ಬಾಸ್ ಅವರು ಚೆನ್ನಾಗಿ ಟಾಸ್ಕ್ಗಳನ್ನ ಕೊಡ್ತಾ ಇದ್ರೆ ನಾನು ಅವ್ರ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ. ಮೋರ್ ಓವರ್ ಕಲರ್ಸ್ ಕನ್ನಡ ಮಾಡ್ತಾರೆ ತಪ್ಪು ಒಂದೇನೇ, ಜಗದೀಶ್ ಅವ್ರನ್ನ ಕರೆಸ್ತಾ ಇಲ್ಲ ಅದೊಂದೇ ತಪ್ಪು ಅಷ್ಟೇನೆ ಅವ್ರು ಮಾಡ್ತಾ ಇರೋದು. ಟಾಸ್ಕ್ ನನ್ಗೆ ಈಗ ಟಾಸ್ಕ್ ಗಳಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಏನೇನು ಎಫರ್ಟ್ಸ್ ಹಾಕ್ಬೇಕು, ಎಲ್ಲ 100% ಆಗ್ತಾ ಇದಾರೆ. ಬಟ್ ಇಲ್ಲಿ ಒಳಗಡೆ ಆಡ್ತಾರೋ ಗೇಮ್ ಏನ್ ಆಡ್ತಾರಲ್ಲ, ಅವರು ಅದನ್ನ ಒಂದು ಎಂಟರ್ಟೈನ್ಮೆಂಟ್ ಕೊಡೋ ಮುಖಾಂತರ ಒಂದು ಗೇಮ್ ಆಡುವಂತದ್ದು. ಒಂದ್ ನೆನ್ನೆ ಎಲ್ಲ ನೋಡ್ತಾ ಇದೀನಿ, ಅಲ್ಲೆಲ್ಲ ಜನಗಳು ಬಂದಿದಾರಲ್ಲ, ಸೊ ಅವ್ರ ಮುಂದೆ ಲೈಕ್ ಡ್ಯಾನ್ಸ್ ಮಾಡ್ತಾರೆ. ಆಕ್ಚುಲಿ ಏನಾಯ್ತು ಗೊತ್ತಾ, ಅಲ್ಲಿರೋರು ಏನು ಕೊಡ್ತಾ ಇಲ್ಲ ಎಂಟರ್ಟೈನ್ ಅನ್ಬಿಟ್ಟು ಪಾಪ ಬಿಗ್ ಬಾಸ್ ಈ ಲೆವೆಲ್ ಕೆಳಗಡೆ ಇಳಿದ್ಬಿಟ್ಟು ಜನಗಳನ್ನ ಕರ್ಸವ್ರೆ, ಕರೆಸ್ತಾನೆ ಇಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಮನೆ ಬಂದ್ಬಿಟ್ಟು ಫುಲ್ ಸೆಕ್ಯೂರಿಟಿ, ಜೆಡ್ ಪ್ಲಸ್ ಸೆಕ್ಯೂರಿಟಿ ತರನೇ. ಆಚೆಗಡೆ ಬಿಡಲ್ಲ, ಒಳಗಡೆ ಏನ್ ನಡೀತಾ ಇದೆ, ಆಚೆಗಡೆ ಏನ್ ನಡೀತಾ ಇದೆ ಜನಗಳು. ಸಿ ಬಿಗ್ ಬಾಸ್ ನ ಒಳಗಡೆ ಜನಗಳು ಯಾರು ಗೊತ್ತಾ ಬಿಗ್ ಬಾಸ್ ವಿನರ್ ಆಗೋದು? ಜನ ಒಬ್ಬರನ್ನ ಮಾತಾಡಿಸ್ದಂಗೆ, ಕೆಲವ್ರನ್ನ ಮಾತಾಡಿಸ್ದಂಗೆ, ಫ್ಯಾಮಿಲಿ ಅವರಾಗಿ ಜನಗಳನ್ನ ನೋಡ್ದೇನೆ, ಹೊಸ ಮಕ್ಕಳನ್ನ ನೋಡ್ದಂಗೆ ಒಳಗಡೆ ಇದ್ದು ಲಾಸ್ಟ್ ಅಲ್ಲಿ ಗೆಲ್ತಂಗ್ ಗೊತ್ತಾ, ಅಂದ್ರೆ ಅವನೇ ಮೆಂಟಾಲಿಟಿ ಗೆಲ್ತಂಗ್ ಗೊತ್ತಾ, ಅವ್ನು ವಿನ್ನರ್. ಬಟ್ ಇವ್ರು ಏನ್ ಮಾಡ್ತಾ ಇದ್ರೆ ಜನಗಳನ್ನ ಕರ್ಕೊಂಡ್ ಬರ್ತಾ ಇದಾರೆ, ಸುಜನ್ ಲೋಕೇಶ್ ಅವ್ರನ್ನ ಕರ್ಕೊಂಡ್ ಬರ್ತಾರೆ, ಯೋಗರಾಜ್ ಭಟ್ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಓಕೆ, ಇದೊಂದು ರೀಸನ್ ಇತ್ತು, ಯೋಗರಾಜ್ ಭಟ್ ಸುಜನ್ ಲೋಕೇಶ್ ನ ಕರ್ಕೊಂಡ್ ಬರಕ್ ಒಂದು ರೀಸನ್ ಇತ್ತು. ಒಂದು ಒಂದೂವರೆ ತಿಂಗಳು ಒಂದ್ಸತಿ ಕರ್ಸದ್ ನೋಡಿದೀನಿ, ಈಗ ಆಲ್ರೆಡಿ ನಾನು 4 ವೀಕ್ ಆಗಿರೋದು. ಇವ್ರು ಮತ್ತೆ ಬಂದಿದ್ದಾರೆ ಇವರು ಗೇಮ್. ಇನ್ನೊಂದು ಏನ್ ಗೊತ್ತಾ, ಗೇಮ್ ಯಾವುದೇ ಕಾರಣಕ್ಕೂ ಇವ್ರು ಮತ್ತೆ ರೀಸ್ಟಾರ್ಟ್ ಮಾಡಲ್ಲ. ಇವರು ಆಲ್ರೆಡಿ ಕಿಚ್ಚಾ ಸುದೀಸರ್ಗಿಂತ ಬೇರೆ ವರ್ಡ್ಸ್ ಬೇಕಾ ನಿಮಗೆ? ಅವ್ರನ್ನ ಅವ್ರೇನಾರ ಬಂದು ದೊಡ್ಡವ್ರು ಏನೋ ಹೇಳಿದ್ದಾರೆ ಅಂತಂದ್ರೆ ಒಂದು ಅರ್ಥ ಇರುತ್ತೆ, ಸಾವಿರ ಅರ್ಥ ಇರುತ್ತೆ. ಅದನ್ನೇ ಕ್ವಶನ್ ಮಾಡ್ತಾರೆ ಇವ್ರು ರಿಟರ್ನ್, ಚೈತ್ರ ಕುಂದಾಪುರ ಅವರಾಗಿರ್ಲಿ ಇಲ್ಲ ಮಾನಸ ಅವರಾಗಿರ್ಲಿ, ಅವ್ರು ಕ್ವಶನ್ ಮಾಡ್ತಾರೆ. ನೋಡು, ನನಗೆ ಅದು ಬೇಜಾರಾಗಿದೆಯಲ್ಲಿ ಅಂತಂದ್ರೆ ಅದೇ ಕ್ವಶನ್ ಯಾಕೆ ಮಾಡಬೇಕು? ಫಸ್ಟ್ ಆಫ್ ಆಲ್ ಅವ್ರು ಏನೋ ಹೇಳಿರ್ತಾರೆ ಅಂತಂದ್ರೆ ಜನಗಳನ್ನ ಇನ್ಪುಟ್ಟು, ಆ್ಯಂಡ್ ಅವರು ಕೂಡ ಅವರು ಯಾಕಂದ್ರೆ ಅವರು ಬಂದಿರೋರೆಲ್ಲ ವೈಯಕ್ತಿಕವಾಗಿ ಇನ್ಪುಟ್ ಕೊಡ್ತಾರೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾನು ಹೆಂಗಿರಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ಅವರು ತಿತ್ಕೊಂಡು ನಡಿಬೇಕು. ಈಗ ನಿನ್ನೆ ಯೋಗರಾಜ್ ಭಟ್ ಅವರು ಅದನ್ನೇ ಹೇಳಿದ್ರು, ಜನಗಳು ನೀವು ಏನು ಸಂಪಾದನೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ,
ಇಲ್ಲಿರೋ ಸ್ವಲ್ಪ ಪ್ರೀತಿ ಬೇಕಾ ಬೇಡ ಗೊತ್ತಿಲ್ಲ, ಬಟ್ ಜನಗಳ ಪ್ರೀತಿನೂ ಇಂಪಾರ್ಟೆಂಟ್ ಅಲ್ವಾ? ಆಚೆ ಕಡೆ ಹೋದ್ಮೇಲೆ ನಿಮ್ ಮರ್ಯಾದೆ ನೀವು ಉಳಿಸ್ಕೊಂಬೇಕು. ಇನ್ನೊಂದು ಹೇಳಿದ್ರು ಏನಂತಂದ್ರೆ, ಅಲ್ಲಿ ಬೆಳಿಗ್ಗೆ ಎಲ್ಲ ನೀವು ಜಗಳ ಆಡ್ಬಿಟ್ಟು ಸಂಜೆ ಬಂದ್ಬಿಟ್ಟು ಒಂಥರ, ಇನ್ನೊಂದು ಎರಡೆರಡು ಥರ ಫೇಸ್ಗಳು ತೋರಿಸ್ಬೇಡಿ. ನೀವು ಏನು ಒಂದು ಫೇಸ್ ಸ್ಟಿಕ್ ಆನ್ ಆಗಿರ್ತೀರೋ ಅದೇ ಥರ ಇರಿ, ಅದನ್ನೇ ಜನ ಇಷ್ಟಪಡೋದು. ಸೊ ನೀವು ಬೆಳಿಗ್ಗೆ ಒಂಥರ ಸಂಜೆ ಒಂಥರ ಆದರೆ ಸೊ ಜನಗಳು ಅದನ್ನು ಇಷ್ಟಪಡ್ತಾ ಇಲ್ಲ. ಉಗ್ರಮಂಜುಗೆ ಹೇಳ್ದಂಗೆ ಇತ್ತಿದೆ ಆ್ಯಕ್ಚುಲಿ, ಅದೇ ತ್ರಿವಿಕ್ರಮ ಅವರು ಉಗ್ರಮಂಜು ಅವ್ರಿಗೆ ಹೇಳಿದೆ. ಯಾಕಂದ್ರೆ ಬೆಳಿಗ್ಗೆ ಜಗಳ ಆಡ್ತಾರೆ ಸಂಜೆ ಬಂದ್ಬಿಟ್ಟು ಒಂದಾಗ್ತಾರೆ ಅಂದರೆ ಒಂದಾಗೋದು ಒಂದು ಇನ್ ದ ಸೆನ್ಸ್ ಹೆಂಗಂತಂದ್ರೆ ಲೈಕ್ ಏನಿರ್ತಾರೋ ಅದೇ ರೂಪ ಇರಬೇಕು. ಬಟ್ ಅಂದರೆ ಇನ್ನೊಂದು ಹೇಳಿಲ್ಲ, ಇಲ್ಲ ಆ್ಯಕ್ಚುಲಿ ನನಗೆ ಇದೆಲ್ಲ ಸರಿ ತಪ್ಪು ಅಂತ ಅನಿಸ್ತದೆ. ಯಾಕಂತಂದರೆ ಒಬ್ಬ ವ್ಯಕ್ತಿ ಜಗಳ ಆಡಿದ್ದಾನೆ ಒಂದಾಗ್ಬಾರ್ದು ಅಂತ ರೂಲ್ಸ್ ಆಯ್ತಾ? ಇವರು ಬಿಗ್ ಬಾಸ್ ಅವ್ರಿಗೆ ಇನ್ನೂ ಬೇಕಲ್ಲಪ್ಪ ಕಂಟೆಂಟ್, ಕಂಟೆಂಟ್ ಬೇಕು ಅಂತ ಮಾಡ್ತಾರೆ. ಗೈಸ್ ಇದ್ರ ತಪ್ಪಿತ ಸರಿತ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಈಗ ಒಬ್ಬ ಮನುಷ್ಯ ಜಗಳ ಆಡಿದ್ದಾನೆ ಅಂತಂದರೆ ಇಮಿಡಿಯೇಟ್ ಆಗಿ ಹೋಗಿ ಸಾರಿ ಕೇಳೋದ್ರಿಂದ ಯಾರು ಕೂಡ ಚಿಕ್ಕವರಾಗಲ್ಲ. ಆ್ಯಂಡ್ ಒಂದು ಯಾಕಂದ್ರೆ ರಿಲೇಷನ್ಶಿಪ್ ಬೆಳಿಬೇಕು, ಜಗಳನೇ ಆಡ್ಕೊಂಡಿತ್ತು ಅಂತಂದ್ರೆ ನೀನು ನಿನ್ನ ಮೈಂಡ್ ಸೆಟ್ ಏನಾಗುತ್ತೆ, ನಿನ್ನ ಕ್ಯಾರೆಕ್ಟರ್ ಏನಾಗುತ್ತೆ ಅಲ್ವಾ? ಅದ್ರ ಬದಲು ನಿನ್ನ ಈಗೋ ಬಿಟ್ಬಿಟ್ಟು ಆಯ್ತಪ್ಪ ಆಗಿದ್ದಾಗೋಚ್ಚಿನ ನನ್ನ ಈ ಸತಿ ಆ ಥರ ಆಡಬಾರ್ದಾಗಿತ್ತು, ಅದು ನನಗೊಂದು ಉಗ್ರಮಂಜು ಅವ್ರದ್ದು ಅದೊಂದು ಇಷ್ಟ ಆಯಿತು, ತ್ರಿವಿಕ್ರಮ್ ಅವ್ರದ್ದು ನನಗೆ ಅದೊಂದು ಕ್ಯಾರೆಕ್ಟರ್ ಇಷ್ಟ ಆಯಿತು, ಹೋಗಿ ಬಂದು ಸಾರಿ ಕೇಳೋದಷ್ಟೇ ಆ್ಯಕ್ಚುಲಿ. ಬಟ್ ಇವ್ರು ಏನು ಮಾಡ್ತಾರೆ, ಯೋಗರಾಜ್ ಭಟ್ ಅವ್ರು ಬೆಂಕಿ ಹಚ್ತಾ ಇದ್ದಾರೆ, ನೀನು ಜಗಳ ಆಡದೆ ನೀನು ಜಗಳ ಆಡ್ಕೊಂಡೇ ಇದ್ಬಿಡು. ಯೋಗರಾಜ್ ಭಟ್ ಅವ್ರು ಅಂದರೆ ಅದೇ ಬಿಗ್ ಬಾಸ್ ಅವ್ರು ಏನು ಬಿಗ್ ಬಾಸ್ ಅವ್ರು ಹೇಳಿರೋದು ಹೇಳಿರ್ತಾರೆ. ಬಟ್ ಅದು ತಪ್ಪು ಗೈಸ್, ನೀನು ಜಗಳ ಈಗ ಕಂಟೆಂಟ್ ಇವ್ರಿಗೆ ಅಟ್ ಎಂಡ್ ಆಫ್ ದ ಡೇ ಇವ್ರಿಗೆ ಟಿ ಆರ್ ಪಿ ಬೇಕು ಗುರು. ಯಾರಿಗೆ ಆದರೂ ನಾನು ಆ್ಯಕ್ಚುಲಿ ನಾನು ಚಾನಲ್ ಪರವಾಗೂ ನಿಂತ್ಕೊಂತಲ್ಲ, ಇಲ್ಲ ಇದ್ರ ಪರವಾಗೂ ನಿಂತ್ಕೊಂತಲ್ಲ, ನಮಗೆ ಕಂಟೆಸ್ಟೆಂಟ್, ನಾನು ಆಸ್ ಎ ಕಂಟೆಸ್ಟೆಂಟ್ ಸಾರಿ ಆಸ್ ಎ ಆಡಿಯನ್ಸಾಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕಂಟೆಸ್ಟೆಂಟ್ಗಳಿಗಿಂತ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇರೋದು ಒಂದು ಎಂಟರ್ಟೈನ್ಮೆಂಟು, ಇನ್ನೊಂದು ನಮಗೆ ನೋಡೋಕ್ಕೆ ಥ್ರಿಲ್ ಇರಬೇಕು. ಈಗ ವಿರಾಟ್ ಕೊಹ್ಲಿ ಎಗ್ರೆಷನ್ ಹೆಂಗೆ ತೋರಿಸ್ತಾರೆ ಫೀಲ್ಡ್ ಒಳಗಡೆ, ನಾವು ಅದನ್ನು ನೋಡೋಕ್ಕೆ ಕಾಯ್ತಾ ಇರ್ತೀವಿ. ಟೆಸ್ಟ್ ಕ್ರಿಕೆಟಲ್ಲಿ ಎಸ್ಪೆಷಲಿ ಟಿ ಟ್ವೆಂಟಿ ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು, 50 ಹೊಡೆದಾಗ 100 ಹೊಡೆದಾಗ ಹೆಂಗೆ ಯಾವ ರೀತಿ ತೋರಿಸ್ತಾರೆ ಎಗ್ರೆಷನ್, ಆ ಥರ ಎಗ್ರೆಷನ್ಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ ನಾವು. ಸೊ ಅದೇ ಥರ ಇತ್ತು ಯಾವಾಗ ಈ ಲಾಯತ್ ಅಹಮದ್ ಇದ್ದಾಗ, ಆ ಕಾಲ ಬೇರೆ, ಆ ಕಾಲ ಈಗ ಲೆಜೆಂಡ್ರಿ ಕಾಲ, ಅದು ಒಂದೇ ವೀಕ್ಗೆ ಲೆಜೆಂಡ್ ಆಗಿಬಿಟ್ಟಿದ್ರೆ ಅಂತ ಹೇಳ್ಬೋದು. ಈ ವಿಡಿಯೋ ಇದಾಗಿತ್ತು. ಸೊ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ಅಪ್ಡೇಟಲ್ಲಿ, ಅಲ್ಲಿ ತನಕ ಬಾಯ್ ಬಾಯ್.